ಅಹೋರಾತ್ರ ನಮಸ್ತೆ, ಸಾರ್ಥಕ್ ಅಂತ ನನ್ನ ಹೆಸರು. ನಿಮ್ಮ ಜೊತೆ ಮೊದಲೇ ಮಾತಾಡಿದ್ದೆ. ಈ ಒಂದು ಹೂವು ಇದೆಯಲ್ಲ, ಈ ಹೂವನ್ನು ನಾವು ಲಿಂಗದ ಹೂವು ಅಂತ ಕರಿತೀವಿ. ಇದರ ನಿಜವಾದ ಹೆಸರೇನು? ಡಿಸೈನಿಂದ ಹಿಂದೆ ಏನಿದೆ, ಸ್ವಲ್ಪ ಉತ್ತರ ಕೊಡ್ತೀರಾ? ಬೈನಾಮಿಯಲ್ ನಾಮಿನಿಕ್ಲೇಚರ್ ಪ್ರಕಾರ ಕೌರವ್ ಪೀಠ ಜಿಯನೈನ್ಸಿಸ್ ಅಂದು ಲೆಸಿತಿ ಡೇಸಿ ಎನ್ನುವ ಕುಟುಂಬಕ್ಕೆ ಸೇರಿದ ಕೆನನ್ ಬಾಲ್ ಟ್ರೀ ಎನ್ನಿಸಿಕೊಳ್ಳುತ್ತದೆ. ಇದು ಈ ಪಿರಂಗಿಯ ಗುಂಡಿನ ಆಕೃತಿಯ ಚೆಂಡಿನಂತಹ ಕಾಯನ್ನು ಹೊಂದಿರುತ್ತದೆ. ಪಶುಗಳಿಗೆ ಉತ್ತಮ ಆಹಾರವಾಗಿದೆ ಅಂತಲೂ ಎನ್ನುತ್ತಾರೆ. ಈ ಹೂವಿನ ವಿಶೇಷತೆ ಶಿವಲಿಂಗವನ್ನು ಹೋಲುವುದು, ನಾಗಾಭರಣ ಸಮೇತ. ಅದಕ್ಕಾಗಿ ಇದನ್ನು ಕನ್ನಡದಲ್ಲಿ ನಾಗಲಿಂಗ ಪುಷ್ಪ ಎನ್ನುತ್ತಾರೆ, ತೆಲುಗಿನಲ್ಲಿ ಮಲ್ಲಿಕಾರ್ಜುನ ಪುಷ್ಪ ಎನ್ನುತ್ತಾರೆ, ತಮಿಳಿನಲ್ಲಿ ಶಿವಲಿಂಗ ಪುಷ್ಪ ಎನ್ನುತ್ತಾರೆ. ವೇದಗಳ ಎಲ್ಲ ವಿವರಣೆಯನ್ನು ಹೋಲುತ್ತದೆ. ಇದರ ಮೂಲ ದಕ್ಷಿಣ ಅಮೆರಿಕ, ಭಾರತಕ್ಕೆ ಬಂದದ್ದು ಈ ಹೂವು, ಈ ಮರದ ಪ್ರಜಾತಿ. ಹಾಗಾದರೆ ವೇದಗಳಿಗೂ ಇದಕ್ಕೂ ಏನು ಸಂಬಂಧ, ಶಿವಪುರಾಣಕ್ಕೂ ಇದಕ್ಕೂ ಏನು ಸಂಬಂಧ ಅಂದರೆ, ದಕ್ಷಿಣ ಅಮೆರಿಕಾದಲ್ಲಿ ನಾಜ್ಕಾ ಎಂಬುವ ಕ್ಷೇತ್ರ ಇದೆ. ಮನುಷ್ಯ ಮಾತ್ರ ಮಾಡಲಾಗದ ನಾಜ್ಕಾ ಗೆರೆಗಳು ಅಲ್ಲಿವೆ. ಸುಮಾರು 400 ಕಿಲೋಮೀಟರ್ ಉದ್ದದ ಕೋತಿ ಆಕೃತಿ, ಜೇಡನ ಆಕೃತಿ ಮುಂತಾದ ಆಕೃತಿಗಳನ್ನು ಹೊಂದಿರುವಂತಹ, ಅಂದಿನ ಕಾಲದ ನಿಲ್ದಾಣಗಳೇನೋ ಎನ್ನಿಸಿಕೊಳ್ಳುತ್ತದೆ. ಅವುಗಳ ಮರ್ಮ, ಅವುಗಳ ಗೌಪ್ಯ ಇಂದಿಗೂ ಯಾರಿಗೂ ತಿಳಿಯುತ್ತಿಲ್ಲ. ಹೇಗಾದವು ಈ ಗೆರೆಗಳು ಅಂತ. ಅಹೋರಾತ್ರನ ಊಹನಾ ಸಿದ್ಧಾಂತದ ಪ್ರಕಾರ ಭೂಮಿಯ ಆರಂಭ ಕಾಲದಲ್ಲಿ ಕೈಲಾಸದಲ್ಲಿ ನೆಲೆಸಿದ್ದ ಶಿವನ ನೇತೃತ್ವದಲ್ಲಿ ಅನೇಕ ತಾರೆಗಳಿಂದ ಬಂದ ಗಂಧರ್ವ ಗಣಗಳು ಬಂದಿಳಿದದ್ದು ನಾಸ್ಕಾದಲ್ಲಿ. ಅವರು ಅನೇಕ ಜೀವ ಪ್ರಜಾತಿಗಳನ್ನು ಹೊತ್ತು ತಂದರು. ತಮ್ಮ ಒಂದು ಫ್ಲೈಯಿಂಗ್ ಸಾಸರ್ಸ್ನ ಹೋಲುವ ವಿಮಾನಗಳಲ್ಲಿ ಹಾಗೆ ಬಂದ ಬೀಜಗಳು ಅಲ್ಲಿ ಬಿದ್ದು ಆದ ಪುಷ್ಪವೇ ಇದಾಗಿರಬೇಕು. ಅಥವಾ ಅವರು ಮರಳಿ ಹೋಗುವಾಗ ಶಿವನ ಲಿಂಗದ ವಿವರಣೆಯನ್ನು ಕೇಳಿ ಉತ್ಪತ್ತಿ ಮಾಡಿದಂತಹ ಪುಷ್ಪಗಳಾಗಿರಬೇಕು. ಸಹಸ್ರದಳದ ಕಮಲ ಸಹಸ್ರಾರ ಚಕ್ರವನ್ನು ಹೋಲುವ ಇದರ ಶಲಾಕಾಗ್ರ ಮಧ್ಯೆ ಶಿವಲಿಂಗವನ್ನು ಕಾಣಬಹುದು. ಅದರ ಮೇಲೆ ಸಹಸ್ರ ಹೆಡೆಗಳನ್ನು ಹೊಂದಿರುವಂತಹ ನಾಗ ಕೂಡ ಇರುತ್ತದೆ. ಪರಾಗರೇಣು ಶಲಾಕಾಗ್ರ ಪರಾಗಸ್ಪರ್ಶಕ್ಕೆ ಆಗುವ ಎಲ್ಲ ವಿಚಾರಗಳು ಅತಿ ಸುಂದರವಾಗಿ ಹೂವಿನಲ್ಲಿ ಕಾಣಬಹುದು. ಸುಗಂಧ ಭರಿತವಾದ ಈ ಪುಷ್ಪವು ಪೂಜೆಗೆ ಯೋಗ್ಯವಾಗಿದೆ. ಅನೇಕ ವನ ಮೂಲಿಕೆಗಳ ವಿಚಾರದಲ್ಲಿ ಆಯುರ್ವೇದಕ್ಕೆ ತುಂಬ ಉಪಕಾರಿಯಾದಂತಹ ಈ ಮರ ತುಂಬ ಗೌರವಾನ್ವಿತವಾಗಿದೆ. ಧನ್ಯವಾದ. ಅಹೋರಾತ್ರ.